ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಭಿಮಾನಿಗಳ ಮನದಲ್ಲಿ ಈ ಸಲ RCB ಪುರುಷರ ತಂಡ ಕಪ್ ಗೆಲ್ಲಲಿದೆ ಎಂಬ ಭರವಸೆ ಮೂಡಿದೆ. ಏಕೆಂದರೆ ಈ ಬಾರಿ WPL ಚಾಂಪಿಯನ್ ಪಟ್ಟಕ್ಕೇರಿದ RCB ಮಹಿಳಾ ತಂಡ ಹಾಗೂ ಪುರುಷರ ತಂಡಗಳ ಲೀಗ್ ಜರ್ನಿಯ ನಡುವೆ ಹೀಗೊಂದು ವಿಶೇಷ ಕಾಕತಾಳೆಯ ಕಂಡುಬಂದಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ IPL 62ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸುವ ಮೂಲಕ ಪ್ಲೇಆಫ್ ತಲುಪುವ ಭರವಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ. ಈಗ May 18ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ RCB ನಿರ್ಣಾಯಕ ಪಂದ್ಯವನ್ನು ಆಡಬೇಕಾಗಿದೆ. ಈ ಪಂದ್ಯದಲ್ಲಿ ಬೆಂಗಳೂರು ಗೆದ್ದರೆ ಪ್ಲೇಆಫ್ಗೆ ಅರ್ಹತೆ ಪಡೆಯಲಿದೆ. ಆದರೆ ಈ ಗೆಲುವಿನೊಂದಿಗೆ RCB ಇತರ ತಂಡಗಳ ಫಲಿತಾಂಶದ ಮೇಲೆ ಅವಲಂಬಿತವಾಗಿದೆ. ಆದರೆ ಈ ನಡುವೆ ಅಭಿಮಾನಿಗಳ ಮನದಲ್ಲಿ ಈ ಸಲ RCB ಪುರುಷ ತಂಡ ಕಪ್ ಗೆಲ್ಲಲಿದೆ ಎಂಬ ಭರವಸೆ ಮೂಡಿದೆ. ಏಕೆಂದರೆ ಈ ಬಾರಿ WPL ಚಾಂಪಿಯನ್ ಪಟ್ಟಕ್ಕೇರಿದ RCB ಮಹಿಳಾ ತಂಡ ಹಾಗೂ ಪುರುಷರ ತಂಡಗಳ ಲೀಗ್ ಜರ್ನಿಯ ನಡುವೆ ಹೀಗೊಂದು ಕಾಕತಾಳೆಯ ಕಂಡುಬಂದಿದೆ. ಈ ವರ್ಷ ನಡೆದ 2ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಸದ್ಯ ನಡೆಯುತ್ತಿರುವ IPLನಂತೆ ಬಹಳ ರೋಚಕವಾಗಿತ್ತು. WPLನಲ್ಲೂ RCB ಮಹಿಳಾ ತಂಡ ಕೂಡ ಲೀಗ್ ಹಂತದಲ್ಲಿ ಹೊರಬೀಳುವ ಆತಂಕದಲ್ಲಿತ್ತು. ಆದರೆ RCB ಮಹಿಳಾ ತಂಡ ಅದ್ಭುತ ಪುನರಾಗಮನ ಮಾಡಿ ಟ್ರೋಫಿ ಗೆದ್ದುಕೊಂಡಿತ್ತು. ವಾಸ್ತವವಾಗಿ WPLನ 17ನೇ ಪಂದ್ಯದಲ್ಲಿ RCB ಮಹಿಳಾ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 1 ರನ್ನಿಂದ ಸೋತಿತ್ತು. ಇಲ್ಲಿಂದ ಸ್ಮೃತಿ ಪಡೆ ಪ್ಲೇಆಫ್ಗೆ ಅರ್ಹತೆ ಪಡೆಯಲು ಸಾಧ್ಯವಿಲ್ಲ ಎಂದು ತೋರುತ್ತಿತ್ತು. ಆದರೆ ಇದಾದ ನಂತರ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದ RCB ಮಹಿಳಾ ಪಡೆ ಟ್ರೋಫಿ ಗೆಲ್ಲುವವರೆಗೂ ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡಿತ್ತು. ಇದೀಗ RCB ಪುರುಷರ ತಂಡದಲ್ಲೂ ಇದೇ ರೀತಿ ಕಂಡುಬರುತ್ತಿದೆ. ಈ ಸೀಸನ್ನ 2ನೇ ಪಂದ್ಯದಲ್ಲಿ RCB ಗೆದ್ದದ್ದು ಬಿಟ್ಟರೆ ಉಳಿದ 6 ಪಂದ್ಯಗಳಲ್ಲಿ ಸತತ ಸೋಲು ಕಂಡಿತ್ತು. ಆದರೆ IPLನ 36ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಕೊನೆಯ ಸೋಲು ಕಂಡಿದ್ದ RCB ಅಲ್ಲಿಂದ ಸತತ 5 ಪಂದ್ಯಗಳನ್ನು ಗೆದ್ದಿದೆ. ಅಚ್ಚರಿ ಎಂದರೆ RCB ಪುರುಷರ ತಂಡ ಕೂಡ ಮಹಿಳಾ ತಂಡದಂತೆ ಈ ಪಂದ್ಯದಲ್ಲಿ 1 ರನ್ನಿಂದ ಸೋತಿತ್ತು. ಆದರೆ ಆ 1 ರನ್ಗಳ ಸೋಲಿನ ನಂತರ RCB ಸತತವಾಗಿ ಪಂದ್ಯಗಳನ್ನು ಗೆಲ್ಲುತ್ತಾ ಬರುತ್ತಿದೆ. KKR ವಿರುದ್ಧದ ಸೋಲಿನ ನಂತರ ಬೆಂಗಳೂರು ಸತತ 5 ಪಂದ್ಯಗಳನ್ನು ಗೆದ್ದಿದೆ. ಈ ಕಾಕತಾಳೆಯ ಸಾಕಷ್ಟು ವಿಶೇಷವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ RCB ಪುರುಷರ ತಂಡ ಕೂಡ ಮಹಿಳಾ ತಂಡದಂತೆ ಟ್ರೋಫಿ ಗೆಲ್ಲುವವರೆಗೂ ತನ್ನ ಅಜೇಯ ಓಟವನ್ನು ಮುಂದುವರಿಸಲಿ ಎಂದು ಅಭಿಮಾನಿಗಳು ಆಶಯವಾಗಿದೆ.